ಕಮ್ಮಟ್ಟ ಇದೆ, ಅದು ಯಾವ್ದಂದ್ರ ವಚನ ಕಮ್ಮಟ. ಹೌದು, ಫಕೀರಪ್ಪ ಗುರಪ್ಪ ಹಳಕಟ್ಟಿಯವರು, ಫಕೀರಪ್ಪ ಗುರಪ್ಪ ಹಳಕಟ್ಟಿಯವರನ್ನ ವಚನ ಸಾಹಿತ್ಯದ ಪಿತಾಮ ಅಂತ ಕರೀತಾರೆ. ವಚನ ಸಾಹಿತ್ಯದ ಪಿತಾಮ ಫಕೀರಪ್ಪ ಗುರಪ್ಪ ಹಳಕಟ್ಟಿಯವರನ್ನ ವಚನ ಸಾಹಿತ್ಯದ ಪಿತಾಮ ಅಂತ ಕರೀತಾರೆ. ಪಗು ಹಳಕಟ್ಟಿ, ಈ ಪಗು ಹಳಕಟ್ಟಿಯವರನ್ನ ಏನಂತ ಕರೀತಾರೆ ಯಾರು ಹೇಳ್ತಾರೆ? ಸಿಂಪಿ ಲಿಂಗಣ್ಣ ಅವರು ಇದು ಇವರನ್ನ ಬೇರೆ ಹೆಸರಿಂದ ಕರೆದ್ರು. ಎಕ್ಸಲೆಂಟ್ ಅಕ್ಷಯ್ ಹುಗಾರ್ ಅವರೇ, ಇವರನ್ನ ಕರ್ನಾಟಕದ ಮ್ಯಾಕ್ಸ್ ಮುಲ್ಲರ್ ಅಂತ ಕರೀತಾರ. ಕರ್ನಾಟಕದ ಮ್ಯಾಕ್ಸ್ ಮುಲ್ಲರ್, ಮ್ಯಾಕ್ಸ್ ಮುಲ್ಲರ್, ಕರ್ನಾಟಕದ ಮ್ಯಾಕ್ಸ್ ಮುಲ್ಲರ್ ಎಂದು ಕರೆಯುತ್ತಾರೆ. ಜರ್ಮನಿ ದೇಶದ ದಾರ್ಶನಿಕ ಆಗಿರುವಂತ ಮ್ಯಾಕ್ಸ್ ಮುಲ್ಲರ್ ಎಷ್ಟು ಫೇಮಸ್ ಆಗಿದ್ನೋ ಅಷ್ಟೇ ಫೇಮಸ್ ಫಕೀರಪ್ಪ ಗುರಪ್ಪ ಹಳಕಟ್ಟಿ ಅವರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 25,000ಕ್ಕಿಂತ ಹೆಚ್ಚು ವಚನಗಳನ್ನು ಸಂಗ್ರಹ ಮಾಡ್ತಾರೆ. ಅಣ್ಣ ಬಸವಣ್ಣನವರು ಬಿಜಾಪುರ ಜಿಲ್ಲೆಯ ಬಸವನ ಬಾಗೇಡು ತಾಲೂಕಿನ ಇಂಗ್ಲೇಶ್ವರ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಬಸವಣ್ಣನವರು ಕಟ್ಟಿರ್ತಕ್ಕಂಥ ಅನುಭವ ಮಂಟಪದಲ್ಲಿರುವಂತಹ ವಚನಗಳನ್ನ ಒಂದು ಕಡೆ ಸಂಗ್ರಹ ಮಾಡಿ ವಚನ ಕಮ್ಮಟವನ್ನು ಬಿಜಾಪುರದಲ್ಲಿ ಕಟ್ಟಿಸಿದವರು ಯಾರು ಅಂತಂದ್ರೆ ಅದು ಪಗು ಹೊಳಕಟ್ಟಿಯವರು. ಪಗು ಹೊಳಕಟ್ಟಿಯವರು ಒಬ್ಬ ಪ್ರಸಿದ್ಧವಾಗಿರುವಂತ ವಕೀಲರು. ವಕೀಲರಾಗಿ ಸೇವೆಯನ್ನು ಮಾಡುವಾಗ ಸೈಕಲ್ ಮೇಲೆ ಹೊಂಟಿದ್ರಂತ. ಆ ಸೈಕಲ್ ಮೇಲೆ ಹೋಗುವಂತ ಸಮಯದಲ್ಲಿ ಒಂದು ಚೀಟಿ ಬಿದ್ದಿತ್ತು. ಆ ಚೀಟಿಯನ್ನು ಓಡಿದ್ರು. ಆ ಚೀಟಿಯಲ್ಲಿ ಒಂದು ಕಾಗದದಲ್ಲಿ ವಚನಗಳ ಬರೆಯಲಾಗಿತ್ತು. ಅವತ್ತು ಅವ್ರು ತೆಗೆದುಕೊಂಡು ಅವ್ರು ಅಂದ್ರು, ಇಲ್ಲ ನಾನು ಯಾಕೆ ವಚನಗಳನ್ನು ಸಂಗ್ರಹ ಮಾಡಬಾರದು ಅಂತೇಳಿ. ಆ ಧಾರವಾಡದಿಂದ ಬಿಜಾಪುರಕ್ಕೆ ಬಂದು ರೂಮನ್ನ ಬಾಡಿಗೆ ಹಿಡಿದು ಸಾವಿರಾರು ವಚನಗಳನ್ನು ಸಂಗ್ರಹ ಮಾಡ್ತಾರೆ, ಕಷ್ಟಪಡ್ತಾರೆ. ಅವ್ರಿಗೆ ಯಾರು ಆ ಸಮಯದಲ್ಲಿ ಹೆಲ್ಪ್ ಮಾಡಂಗಿಲ್ಲ. ಅವ್ರ ಮಗ ಶಿಕ್ಷಣ ಪಡ್ಕೊಂಡು ಇನ್ನೇನ್ ನೌಕರಿ ಮಾಡ್ಬೇಕನ್ನುವಂತ ಸಮಯದಲ್ಲಿ ಆಕ್ಸಿಡೆಂಟ್ ಅಲ್ಲಿ ಸತ್ತು ಹೋಗ್ತಾರೆ. ಅವಾಗ ಕೇಳ್ತಾರ ಪ್ರಶ್ನೆ, ಏನ್ರಿ ನಿಮ್ಮ ಮಗ ತೀರ್ಕೊಂಡ? ದೇವ್ರು ಕೊಟ್ಟಿದ್ದಾನೆ, ದೇವ್ರು ಕಸ್ಕೊಂಡಿದ್ದಾನೆ, ಅದು ದೇವರಿಗೆ ಅರ್ಪಿಸಿದಂತ ಹೂವು, ನನಗೇನು ಸಂಬಂಧ ಇಲ್ಲ ಅಂತೇಳಿ ಕೊನೆಯವರೆಗೆ ಬಾಡಿಗೆ ಮನೆಯಲ್ಲಿಯೇ ಮರಣ ಅಪ್ಪಿದಂತ ಒಬ್ಬ ನಿಸ್ವಾರ್ಥ ಜೀವಿ ಯಾರು ಅಂದ್ರೆ ಅದು ಪಗು ಹೊಳಕಟ್ಟಿಯವರು. ಎಷ್ಟು ನೋವು ಅನಿಸ್ತದೆ ನೋಡಿ. ನಮ್ಮ ಇವತ್ತು ಏನಾದ್ರೂ ನಾವು ವಚನ ಸಾಹಿತ್ಯವನ್ನ ಇಷ್ಟು ಸಲಾಗವಾಗಿ ಅಧ್ಯಯನ ಮಾಡ್ತಾ ಇದ್ದೇವಂದ್ರೆ ಪಗು ಹೊಳಕಟ್ಟಿಯವರು ಕೊಟ್ಟಂತ ಕೊಡುಗೆ ಅಪಾರವಾದದ್ದು. ಫಕೀರಪ್ಪ ಗುರಪ್ಪ ಹೊಳಕಟ್ಟಿಯವರನ್ನ ಕರ್ನಾಟಕದ ಮ್ಯಾಕ್ಸ್ ಮುಲ್ಲರ್ ಎಂದು ಕರೆಯುತ್ತಾರೆ. ಕರ್ನಾಟಕದ ಮ್ಯಾಕ್ಸ್ ಮುಲ್ಲರ್ ಯಾರಂದ್ರ ಪಗು ಹೊಳಕಟ್ಟಿಯವರು.